ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸೈಂಟಿಸ್ಟು ಮತ್ತು ನಮ್ಮ ಉದ್ಯಮಿಗಳು ಮತ್ತು ನಮ್ಮ ರೈತರು ಮತ್ತು ನಮ್ಮ ಮಾಧ್ಯಮದವರು ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ಕೊಳ್ತೀನಿ ಮತ್ತು ನಮಗೆ ಭಾಳ ಸಂತೋಷವಾಯಿತು ಯಾಕಂತ ಕರ್ನಾಟಕದಲ್ಲಿ ಭಾಳ ಈ ದೇಶದಲ್ಲೇ ಜಾಸ್ತಿ ಅಡಿಕೆ ಬೆಳೆಯೋದು ನಮ್ಮ ಕರ್ನಾಟಕದಲ್ಲೇ ಅದರಲ್ಲಿನೂ ಈ ಶಿವಮೊಗ್ಗ ಭಾಳ ವಿಶೇಷತೆ ಇದೆ ಯಾಕಂತ ಭಾಳ ಸಂಸ್ಥೆಗಳು ಇಲ್ಲೇ ನಾವು ಅಡಿಕೆ ಮತ್ತು ಈ ಒಂದು ವಿಚಾರದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಉದಾಹರಣೆಗೆ ಮ್ಯಾಪ್ ಗೋಸ್ ನೋಡಿದರೆ ಈಗ 1939 ಸ್ಟಾರ್ಟ್ ಆಗಿದೆ 39 ಅಂದರೆ ಹತ್ತತ್ರ ಈಗ 85 ವರ್ಷ ಈಗಾಗಲೇ ಕಳೆದಿದೆ ಆವಾಗ ನಾವು ಯೋಚನೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂತ ನಾವು ಈಗ ಅಡಿಕೆ ಬೆಳೆಯೋಕೆ ಸ್ಟಾರ್ಟ್ ಮಾಡಿಲ್ಲ ಸುಮಾರು ಒಂದು 100 ವರ್ಷ ಹಿಂದೆಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಅಡಿಕೆ ಇತ್ತು ಅದನ್ನು ಕೂಡ ಈಗಲೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಬೆಳ್ಕೊಂಡು ಬರ್ತಾ ಇದೆ ಬಟ್ ಅದನ್ನು ಕೂಡ ಕೆಲವೊಂದು ಪ್ರಾಬ್ಲಮ್ಗಳು ನಾವು ಎದುರಿಸ್ತಾನೆ ಇದ್ದೀವಿ ಉದಾಹರಣೆಗೆ ಈಗ ನಮ್ಮ ಪ್ರಾಸ್ತಾವಿಕ ನುಡಿ ಹೇಳಿದಾಗ ಹೇಳ್ತಾ ಇದ್ರು ನಮ್ಮ ಸೈಂಟಿಸ್ಟ್ ಸಾಹೇಬರು ಏನಂತ ನಮ್ಮ ಈ ಭಾಗದಲ್ಲಿ OLD ಯೆಲ್ಲೋ ಲೀಫ್ ಡಿಸೀಸ್ ಒಂದು ಬರ್ತಾ ಇದೆ ಪ್ಲಸ್ ನಮ್ಮ ಎಲೆಚುಕ್ಕಿ ರೋಗ ಯಾವಾಗಲೂ ಕೂಡ ನಾನು ಅದು ಪೇಪರ್ಗಳಲ್ಲಿ ಇನ್ನಿತರ ಫೋರಮ್ಗಳಲ್ಲಿನೂ ಕೂಡ ಬೇರೆ ಬೇರೆ ಸಭಾ ಸಮಾರಂಭಗಳಲ್ಲೂ ಕೂಡ ಅದು ಚರ್ಚೆ ಆಗ್ತಾನೆ ಇರ್ತದೆ ಸೊ ಅದಕ್ಕೂ ಕೂಡ ಈಗಾಗಲೇ ನಮ್ಮ ಸೈಂಟಿಸ್ಟ್ಗಳು ಸಾಕಷ್ಟು ಜನರಿದ್ದಾರೆ ನಮ್ಮ ಯೂನಿವರ್ಸಿಟಿ ಇರ್ಬೋದು CPCRI-ದವರು ಇರ್ಬೋದು ಇನ್ನಿತರ ಬೇರೆ ಕಡೆಯಿಂದ ಕೂಡ ಸೈಂಟಿಸ್ಟ್ಗಳು ಬಂದಿದ್ದಾರೆ ಅಂತ ಕೇಳಿ ನನಗೆ ಸಂತೋಷ ಆಯಿತು ಉದಾಹರಣೆಗೆ ಧಾರವಾಡ ಬೇರೆ ರಾಜ್ಯದಿಂದನೂ ಕೂಡ ಕೆಲವೊಂದು ಸೈಂಟಿಸ್ಟ್ ಬಂದಿದ್ದಾರೆ ಅಂತ ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ದಾರೆ ಅವ್ರದ್ದೆಲ್ಲನೂ ವಿನಂತಿ ಮಾಡ್ಕೊಳ್ಳೋದೇನಂತ ಈ ಒಂದು ಫಸ್ಟು ಈ ಬೆಲೆ ಆಗುವಾಗಿರುವ ತೊಂದರೆಗಳನ್ನು ಕೂಡ ನಾವು ನಿಭಾಯಿಸಬೇಕಾಗಿರ್ತದೆ ಫಸ್ಟು ಒಂದು ಒಳ್ಳೆಯ ಸೀಡ್ಲಿಂಗು ಪ್ಲಸ್ ಅದಾದರೆ ಮೇಲೆ ಪ್ರೊಡಕ್ಷನಲ್ಲಿ ಬರುವ ಈ ತೊಂದರೆಗಳು ಈ ತೊಂದರೆಗಳನ್ನು ಕೂಡ ನಾವು ನಿಭಾಯಿಸಬೇಕಾಗಿರ್ತದೆ ಅದಾದ ಮೇಲೆ ಈ ಇದೆಲ್ಲನೂ ಕೂಡ ನಾವು ಎದುರಿಸಿ ಒಂದು ಉತ್ತಮವಾಗಿರೋ ಒಂದು ಪ್ರೊಡಕ್ಷನನ್ನು ಮಾಡಿ ನಮಗೆ ಕೊಡ್ತಾ ಇರ್ತಾರೆ ರೈತರು ಬಟ್ ಆದರೆ ಅದಾದ ಮೇಲೂ ಒಂದು ಒಳ್ಳೆ ಬೆಲೆ ಸಿಗುತ್ತಾ ಇಲ್ಲ ಅದರಲ್ಲಿ ಏನು ಮಾಡಬಹುದು ಅಂತ ವಿಚಾರಕ್ಕೆ ನಾವು ಇವತ್ತು ಬಂದಿದ್ದೀವಿ ಈ ಉದಾಹರಣೆಗೆ ನಾವು ಏನೇ ಒಂದು ಒಳ್ಳೆ ಮಟ್ಟದಲ್ಲಿ ನಾವು ಪ್ರೊಡಕ್ಷನ್ ಮಾಡಿ ಬಂದರೂ ಕೂಡ ಅದರಲ್ಲಿ ನೆಕ್ಸ್ಟ್ ಏನು ಮಾಡೋದು ಕೆಲವೊಂದು ಸಮಯ ನೋಡಿದರೆ ಈಗ ಈ ವರ್ಷ ನೋಡಿದರೆ 55,000 ತನಕ ಹೋಯ್ತು ಕ್ವಿಂಟಾಲು ಮತ್ತು ಸೊ ಡೌನ್ ಮತ್ತು ಮುಂದಿನ ದಿನಗಳಲ್ಲಿ ಬೆಲೆ ಏರ್ತಾ ಅಂತ ನಾವು ಭಾವಿಸ್ತೀವಿ ಸೊ ಏರ್ತಾ ಅಂತ ಕೂಡ ಹಾರೈಸ್ತೀವಿ ಸೊ ಅದ್ರ ಜೊತೆ ಈ ಭಾಳಷ್ಟು ಈ ವ್ಯಾಲ್ಯೂ ಅಡಿಷನನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ತದೆ ಭಾಳಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ ಏನಾದರೂ ಒಂದು ಬೇರೆ ಏನಾದರೂ ಒಂದು ವಿಚಾರಕ್ಕೂ ಆ ಮಾಡೋದನ್ನು ಕಡಿದಿರ್ತಾರೆ ಅದು ಹಾಗೆ ಬಿಸಾಕಿ ಹೋಗಿರ್ತಾರೆ ಸೊ ಕೆಲಗೆಲ್ಲ ನೋಡಿದರೆ ಒಂದು ಒಳ್ಳೆಯ ಇದನ್ನು ಮಾಡಿ ತೋರಿಸಿದ್ದಾರೆ ಏನು ವುಡನ್ ರೀಪರು ಫರ್ನಿಚರ್ಗಳು ಬೇರೆ ಬೇರೆ ಇದನ್ನು ಕೂಡ ಮಾಡೋಕ್ಕೆ ಅದು ಅಲ್ಲಿ ಅನುಕೂಲ ಇದೆಯಾ ಅಂತ ಒಂದು ಯುವ ಉದ್ಯಮಿ ಮಾಡಿ ಕೂಡ ತೋರಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಈ ಚಿಪ್ಪೆ ತೆಗೆದ ಮೇಲೆ ಚಿಪ್ಪೆಗಳೆಲ್ಲನೂ ಕಡೆ ಎಲ್ಲ ಕಡೆನೂ ನಾವು ನೋಡ್ತೀರಾ ಅಂತ ಈ ಸೀಸನ್ ಮುಗಿದ ಮೇಲೆ ಈ ರೋಡ್ ಬದಿಯಲ್ಲಿ ಸಿಕ್ಕಾಬಿಡ ಬಿದ್ದಿರ್ತದೆ ಹಾಂ ಈಗ ನಾವು ನೋಡ್ತೀವಿ ಅಂತ ಎಲ್ಲ ಕಡೆನೂ ಈ ಸೀಸನ್ ಮುಗಿದ ಮೇಲೆ ಎಲ್ಲ ರೋಡ್ ಬದಿಯಲ್ಲಿನೂ ಕೂಡ ಆ ಚಿಪ್ಪೆಗಳು ತಂದು ಹಾಕಿರ್ತಾರೆ ಬಟ್ ಎಲ್ಲರೂ ಏನು ತಿಳ್ಕೊಳ್ಳೋದು ಅಂತ ಅದು ವೇಸ್ಟು ಅದು ನಿಜವಾಗಿ ಹೇಳಬೇಕಾದ್ರೆ ಅದು ವೇಸ್ಟ್ ಅಲ್ಲ ನಾವು ಸಂಪತ್ತು ಗೊತ್ತಿಲ್ಲದ್ರೆ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಭಾವಿಸ್ಬೇಕಾಗಿರ್ತದೆ ಒಂದು ಒಳ್ಳೆಯ ಸಂಪತ್ತು ಅದನ್ನು ಕಂಪೋಸ್ಟ್ ಮಾಡಿ ಮತ್ತೆ ನಾವು ಅಡಿಕೆ ತೋಟಕ್ಕೆ ಉಪಯೋಗ ಮಾಡ್ಬೋದು ಅಥವಾ ಅದನ್ನು ಡ್ರೈ ಮಾಡಿ ಬೇರೆ ಬೇರೆ ಉಪಯೋಗ ಮಾಡ್ಬೋದು ಬಟ್ ಆದರೆ ನಾವು ಅದು ಬಗ್ಗೆ ಇಲ್ಲ ಸ್ವಲ್ಪ ಅರಿವಿಲ್ಲ ಅಥವಾ ಅದು ಬಗ್ಗೆ ಕಾಳಜಿ ಇಲ್ಲದ ಕಾರಣಕ್ಕೆ ನಾವು ಅದನ್ನು ವೇಸ್ಟ್ ಆಗಿ ತೊಗೊಂಡೋಗಿ ಎಲ್ಲ ಕಡೆನೂ ಸುರಿತಾರೆ ಆ್ಯಂಡ್ ಎರಡನೆಯದು ನಮಗೆ ಕಂಪ್ಲೇಂಟು ಮಾಡ್ತಾರೆ ಕೆಲವೊಂದು ಜನರು ಏನಂತ ಈ ಜನವದ ವಸತಿ ಪ್ರದೇಶದಲ್ಲೇ ಅಕ್ಕಪಕ್ಕದಲ್ಲಿ ಸುರಿದ್ಬಿಟ್ಟು ಸಂಜೆ ಹೊತ್ತಿಗೆ ಅದಕ್ಕೆ ಬೆಂಕಿನ ಹಾಕ್ಬಿಡ್ತಾರೆ ಸೊ ಆ ಪೂರ್ತಿ ಹೋಗಿ ನಮ್ಮ ಜನವಸತಿ ಪ್ರದೇಶಕ್ಕೆ ಬರುತ್ತೆ ಸರ್ ಅಂತ ಹೇಳುವ ಒಂದು ಇದನ್ನು ಕೂಡ ನಾವು ನೋಡಿದ್ವಿ ಹಂಗಂತ ನಾವು ಹೇಳೋಕ್ಕೆ ಬಯಸುವುದು ಏನಂತ ಇದು ಒಂದು ಒಳ್ಳೆಯ ಸಂಪತ್ತನ್ನು ಕೂಡ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ನನಗೆ ಅನ್ಸೋ ಮಟ್ಟಿಗೆ ಅಡುಗೆ ಮರದಲ್ಲಿ ವೇಸ್ಟ್ ಆಗಿರುವ ಯಾವ ಭಾಗವೂ ಇಲ್ಲ ಎಲೆ ಮತ್ತು ಬೇರೇನು ಚಿಪ್ಪೆಗಳಿರ್ಬೋದು ಎಲ್ಲದನ್ನು ಕೂಡ ನಾವು ಯಾವುದೋ ಒಂದು ವಿಚಾರಕ್ಕೆ ಉಪಯೋಗ ಮಾಡ್ಬೋದು ಬಟ್ ಆದರೆ ಅದ್ರ ಬಗ್ಗೆ ನಾವು ನಮಗೂ ಅಷ್ಟು ಅರಿವಿಲ್ಲ ಅಂತ ಹೇಳಬೇಕಾಗಿರ್ತದೆ ಅಥವಾ ಅದ್ರ ಬಗ್ಗೆ ನಮಗೂ ಜಾಸ್ತಿ ಒಂದು ಕಾಲೇಜ್ ಇಲ್ಲ ಅಂತಲೇ ಹೇಳಬೇಕಾಗಿರ್ತದೆ ಅದನ್ನು ಕೂಡ ಉಪಯೋಗ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಲಾಭ ಪಡಿಬೋದು ಪ್ಲಸ್ ಅದ್ರ ಜೊತೆ ಈ ವರ್ಕ್ಶಾಪಲ್ಲಿ ಇನ್ನೊಂದು ಕೆಲಸನೂ ಕೂಡ ಆಗಬೇಕಾಗಿರ್ತದೆ ಆ ಒಂದು ಉದ್ಯಮಿಗಳು ಮುಂದಕ್ಕೆ ಬರ್ತಾರೆ ಅವ್ರಿಗೇನು ನಾವು ಮಾಡ್ಬೋದು ಅದನ್ನು ಕೂಡ ಸವಿಸ್ತಾರವಾಗಿ ಚರ್ಚೆ ಆಗಲಿ ಸೊ ಸಪೋಸ್ ಅವ್ರಿಗೇನಾದರೂ ಲೋನ್ಗಳು ಬೇರೆ ಫಾರ್ವರ್ಡ್ ಲಿಂಕೇಜು ಬ್ಯಾಕ್ವರ್ಡ್ ಲಿಂಕೇಜ್ ಏನಾದರೂ ಬೇಕಿದ್ರೂ ಕೂಡ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಅವ್ರದನ್ನು ಕೂಡ ನಾವು ಖಂಡಿತ ತಮಗೆ ಏನೋ ಸಹಾಯ ಬೇಕಾದರೂ ಅದನ್ನು ಕೂಡ ಮಾಡಿಕೊಡ್ತೀವಿ ಪ್ಲಸ್ ಅದಿಲ್ಲದೆ ಬ್ಯಾಂಕಿಂಗ್ ಲಿಂಕೇಜ್ ಬೇಕಾದರೆ ನಾವು ಮಾಡಿಕೊಡ್ತೀವಿ ಸೊ ಅದನ್ನು ಕೂಡ ಯೂನಿವರ್ಸಿಟಿದವರು ಗಮನಿಸಲಿ ಮಾಡಿ ಅದು ಈವನ್ ಬ್ಯಾಂಕ್ ಲಿಂಕೇಜ್ ಇರ್ಬೋದು ಅಥವಾ ಲೋನ್ ಇರ್ಬೋದು ಪ್ಲಸ್ ನಿಮ್ಗೆ
ಸ್ಕಿಲ್ಲು ಇದು ಯಾವುದೇ ವಿಚಾರ ಇರ್ಬೋದು ನಮಗೆ ದಯವಿಟ್ಟು ಈ ವರ್ಕ್ಶಾಪ್ ಮುಗಿದ ಮೇಲೆ ಅದನ್ನು ಕೊಟ್ಟಿದ್ರೆ ನಾವು ಅದನ್ನು ಕೂಡ ಇನ್ನೊಂದು ದಿನ ವಿ ವಿಲ್ ಹ್ಯಾವ್ ಒನ್ ಮೋರ್ ರೌಂಡ್ ಆಫ್ ಡಿಸ್ಕಷನ್ ವಿತ್ ದಮ್. ಸೊ ಅದಕ್ಕೇನೋ ಸಲಹೆ ಬೇಕು, ಅವ್ರಿಗೇನೋ ಸಹಕಾರ ಬೇಕು, ಅದನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ, ಅದನ್ನು ಕೂಡ ಮಾಡೋಣ. ಸೊ ಆ ಥರ ಮಾಡೋದ್ರಿಂದ ಮಾತ್ರ ಇದನ್ನು ಮುಂದಕ್ಕೆ ತರಕ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆ ಇವತ್ತು ಬಂದಿರುವ ಎಲ್ಲ ರೈತರು ಕೂಡ ಈ ಕೆಳಗಡೆ ಕೆಲವೊಂದೇ ಪ್ರಾಡಕ್ಟನ್ನು ಡಿಸ್ಪ್ಲೇ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಬೇರೆ ಬೇರೆ ಕಡೆ ನಾನು ನೋಡಿದಾಗ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳು ಡಿಸ್ಪ್ಲೇ ಮಾಡಿದರು, ಅದನ್ನು ಕೂಡ ಇನ್ನೊಂದು ದಿನ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸಿಬಿಷನ್ ಮಾಡಿ ಪ್ಲಸ್ ಬೇರೆ ಬೇರೆ ಕಡೆ ಎಕ್ಸಿಬಿಷನ್ ಆಗುವಾಗ ಕೂಡ ಈ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡಿದರೆ ಜಾಸ್ತಿ ಜನರಿಗೆ ಇದು ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಒಂದು ವರ್ಕ್ಶಾಪನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವ ನಮ್ಮ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಅವರಿದೆಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತು ಈ ಇದಕ್ಕೂ ಕೈ ಜೋಡಿಸಿದ ನಮ್ಮದೇ ಸಂಸ್ಥೆ ಆದ ಮ್ಯಾಪ್ಕೋಸು, ತುಮ್ಕೋಸು, ಪ್ಲಸ್ ಕ್ಯಾಂಪ್ಕೋಸು, ಪ್ಲಸ್ CPECRI ಇನ್ನಿತರ ಎಲ್ಲ ಸಂಸ್ಥೆಯವರಿಗೂ ಕೂಡ ನಮ್ಮ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮ ಬಂದಿರುವ ತಮ್ಮೆಲ್ಲರಿಗೂ ಮತ್ತು ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.